ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನೇ ನುಂಗಿದ ವೀರಭದ್ರನ ಕಥೆಯನ್ನು ಈಗ ತಿಳಿಯೋಣ. ಸ್ನೇಹಿತರೆ, ದಕ್ಷನ ಯಜ್ಞದಲ್ಲಿ ಮಹಾಶಿವನನ್ನು ಹಾಗೂ ಶಕ್ತಿಯನ್ನು ತನ್ನ ಅಹಂನಿಂದ ದಕ್ಷ ಪ್ರಜಾಪತಿಯು ಅವಮಾನಿಸುತ್ತಾನೆ. ವೀರಭದ್ರನೆಂದರೆ ಮಹಾನ್ ಯೋಧ. ಇಂತಹ ಶಕ್ತಿವಂತ ವೀರಭದ್ರನು ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನೇ ನುಂಗುತ್ತಾನೆ. ಸ್ನೇಹಿತರೆ, ಸನಾತನ ಹಿಂದೂ ಧರ್ಮದಲ್ಲಿ ವೇದ ಹಾಗೂ ಪುರಾಣ ಕಥೆಗಳಲ್ಲಿ ತಿಳಿಸಿರುವಂತೆ ವೀರಭದ್ರನ ಅವತಾರ ಒಂದು ನಿರ್ದಿಷ್ಟ ಗುರಿಯ ಈಡೇರಿಕೆಗಾಗಿ ಆಗಿದೆ. ಕೈಲಾಸವಾಸಿ ಶಿವನ ಅವತಾರವೆಂದೇ ಹೇಳಲ್ಪಡುವ ಈ ವೀರಭದ್ರ ಉಳಿದ ಗಣಗಳಾದ ನಂದಿ, ಬಿರಂಗಿ, ಚಂಡಿಕೇಶ್ವರರಂತೆ ಶಿವನ ಪ್ರಥಮ ಗಣವಿದ್ದಂತೆ. ಸ್ನೇಹಿತರೆ, ವೀರಭದ್ರನ ಹೆಸರು ಸೃಷ್ಟಿಯಾಗಿದ್ದು ಎರಡು ಸಂಸ್ಕೃತ ಪದಗಳಾದ ವೀರ ಎಂದರೆ ನಾಯಕ, ಯೋಧ, ಭದ್ರ ಎಂದರೆ ಸ್ನೇಹಿತ ಎಂದರ್ಥ. ತನ್ನ ಸೃಷ್ಟಿಯೊಂದಿಗೆ ನಾಲ್ಕು ವಿಧ ವಿಧವಾದ ಅಸ್ತ್ರಗಳನ್ನು ಎಂಟು ಕೈಗಳಲ್ಲಿ ಹಿಡಿದುಕೊಂಡು ಅವತರಿಸಿದ್ದಾನೆ. ಬಾಣ, ಖಡ್ಗ, ಧನಸ್ಸು, ಕೇತಕ ಮತ್ತು ಅಸ್ಥಿ ಪಂಜರಗಳು ಇವನ ಆಯುಧಗಳು. ಘಟನೆಯೊಂದರಲ್ಲಿ ಮಹಾವಿಷ್ಣು ವೀರಭದ್ರನನ್ನು ಸಂಹರಿಸಲು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದಾಗ ಅದನ್ನೇ ನುಂಗಿದವ ಇಂತಹ ಶಕ್ತಿವಂತ ವೀರಭದ್ರ. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲೈಕನ್ ಅನ್ನು ಒತ್ತಿ, ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಸತಿ ರಾಜ ದಕ್ಷ ಪ್ರಜಾಪತಿಯ ಪುತ್ರಿ, ಕೈಲಾಸವಾಸಿ ಶಿವನನ್ನೇ ಆರಾಧಿಸುತ್ತಾ ಆತನನ್ನೇ ವಿವಾಹವಾಗಬೇಕೆಂದು ಚಿಕ್ಕಂದಿನಿಂದಲೂ ಬಯಸಿರುತ್ತಾಳೆ. ಆದರೆ ಆಕೆಯ ತಂದೆ ದಕ್ಷ ಪ್ರಜಾಪತಿಗೆ ಶಿವನನ್ನು ಕಂಡರೆ ಅಷ್ಟಕ್ಕಷ್ಟೇ ಮೂಗು ಮುರಿಯುವನು. ಬೇರೆಲ್ಲ ದೇವತೆಗಳಿಗೆ ಹೋಲಿಸಿದರೆ ಶಿವ ವಿಚಿತ್ರವಾಗಿ ಕಾಣುವವನು. ಹುಲಿ ಚರ್ಮವನ್ನೇ ಬಟ್ಟೆಯಂತೆ, ಕುತ್ತಿಗೆಯ ಸುತ್ತ ಹಾವಿನ ಮಾಲೆಯಂತೆ ಧರಿಸಿದ. ಶಿವನನ್ನು ಕಂಡರೆ ದಕ್ಷನಿಗೆ ಅಷ್ಟಾಗಿ ಆಗುತ್ತಿರಲಿಲ್ಲ. ಇಷ್ಟಾದರೂ ಸತಿ ಶಿವನನ್ನೇ ವಿವಾಹವಾದಳು. ಸ್ನೇಹಿತರೆ, ಕೆಲವು ದಿನಗಳ ಬಳಿಕ ರಾಜ ದಕ್ಷ ಪ್ರಜಾಪತಿ ಮಹಾಯಜ್ಞಕ್ಕೆ ಸಿದ್ಧತೆ ನಡೆಸಿದ. ಇದಕ್ಕೆ ತನ್ನ 33 ಪುತ್ರಿಯರು ಹಾಗೂ ಅಳಿಯಂದಿರು ಮತ್ತು ದೇವತೆಗಳು ಹಾಗೂ ಋಷಿಗಳನ್ನು ಆಹ್ವಾನಿಸಿದನು. ಆದರೆ ಕೈಲಾಸವಾಸಿ ಶಿವ ಮತ್ತು ಸತಿಯನ್ನು ಮಾತ್ರ ಆಹ್ವಾನಿಸದೆ ನಿರ್ಲಕ್ಷ್ಯ ವಹಿಸಿದನು. ಈ ವಿಚಾರ ಸತಿಗೆ ತಿಳಿಯಿತು. ಪ್ರಾಣ ಸಂಕಟದಿಂದ ದುಃಖಿತಳಾದಳು. ಯಜ್ಞದಲ್ಲಿ ಭಾಗವಹಿಸಲೇಬೇಕೆಂದು ಪಟ್ಟು ಹಿಡಿದಳು. ಯಜ್ಞ ನಡೆಯುವ ಸ್ಥಳಕ್ಕೆ ತೆರಳಿದವಳನ್ನು ಶಿವ ತಡೆಯಲು ಶತ ಪ್ರಯತ್ನ ಮಾಡಿದರು. ಬಳಿಕ ಅನುಮತಿ ನೀಡಿ ಶೀಘ್ರವಾಗಿ ಮರಳಬೇಕೆಂದು ತಿಳಿಸಿದನು. ಆದರೆ ಯಜ್ಞ ನಡೆಯುವ ಜಾಗದತ್ತ ತೆರಳಿದ ಸತಿ ತನ್ನನ್ನು ಹಾಗೂ ತನ್ನ ಪತಿಯನ್ನು ಆಹ್ವಾನಿಸದೇ ಇರುವುದಕ್ಕೆ ಪಾಲಕರನ್ನು ಪ್ರಶ್ನಿಸಿದಳು. ಇದಕ್ಕೆ ಪ್ರತಿಕ್ರಿಯಿಸಿದ ದಕ್ಷರಾಜ, ನಿನ್ನನ್ನು ಆಹ್ವಾನಿಸಿದರೆ ನಿನ್ನ ಪತಿಯನ್ನು ಆಹ್ವಾನಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಆದರೆ ಇದು ನನಗೆ ಇಷ್ಟವಿಲ್ಲ ಎಂದು ದಕ್ಷ ಪ್ರಜಾಪತಿ ಶಿವನನ್ನು ಸಾಧ್ಯವಾದ ರೀತಿಯಲ್ಲಿ ತುಂಬಿದ ಯಜ್ಞ ಸ್ಥಳದಲ್ಲಿ ಅವಮಾನಿಸಿದನು. ತನ್ನ ಪ್ರೀತಿಯ ಸಂಗಾತಿ ಹಾಗೂ ಪತಿ ಮಹಾಶಿವನನ್ನು ಅವಮಾನಿಸಿದ್ದನ್ನು ಸಹಿಸಲಾಗದೆ ಯಜ್ಞದಲ್ಲಿ ಹಾರಿ ತನ್ನನ್ನು ತಾನು ಆಹುತಿ ನೀಡಿದಳು ಸತಿ. ಸತಿಯನ್ನು ಹಾಗೂ ಕೈಲಾಸವಾಸಿ ಶಿವನನ್ನು ದಕ್ಷ ಪ್ರಜಾಪತಿ ಅವಮಾನಿಸುತ್ತಿರುವುದನ್ನು ತ್ರಿಲೋಕ ಸಂಚಾರಿ ಮುನಿ ನಾರದರು ದೃಶ್ಯ ಸಮೇತ ಶಿವನಿಗೆ ಸುದ್ದಿ ಮುಟ್ಟಿಸಿದರು. ಹಾಗೂ ಸತಿ ಯಜ್ಞಕ್ಕೆ ಹಾರಿ ತನ್ನ ಆಹುತಿ ನೀಡಿದ್ದನ್ನು ಕೂಡ ತಿಳಿಸಿದನು. ಸ್ನೇಹಿತರೆ, ಯಜ್ಞ ನಡೆಯುವ ಜಾಗದಲ್ಲಿ ನಡೆದ ಘಟನೆಗಳನ್ನು ಕೇಳಿದ ಕೈಲಾಸವಾಸಿ ಶಿವನಿಗೆ ನಿಜವಾಗಿಯೂ ತನ್ನ ಕೋಪವನ್ನು ತಡೆದುಕೊಳ್ಳಲಾಗುವುದಿಲ್ಲ. ಅತಿ ಕೋಪ ಪ್ರದರ್ಶಿಸುತ್ತಾ ಶಿವ ಎರಡು ಭಯಂಕರ ರೂಪಗಳನ್ನು ಸೃಷ್ಟಿಸಿದ. ಅದೇ ವೀರಭದ್ರ ಮತ್ತು ಭದ್ರಕಾಳಿ.
ತನ್ನ ಕೂದಲ ರಾಶಿಯನ್ನು ಬಿಡಿಸಿ ಶಿವ ಇವರನ್ನು ಸೃಷ್ಟಿಸಿದ. ದಕ್ಷ ಪ್ರಜಾಪತಿ ಮತ್ತು ಆತನ ಸೇನೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಜನಿಸಿದ ವೀರಭದ್ರ ಅತಿ ಭಯಂಕರನಾಗಿ ಸ್ವರ್ಗವನ್ನು ನಿಲುಕುವಷ್ಟು ಎತ್ತರಕ್ಕೆ ಬೆಳೆದ. ತುಂಬಿದ ಮೋಡದಂತೆ ಈತನ ದೇಹ ಹಾಗೂ ಕುರೂಪವಾಗಿತ್ತು. ಕೈಯಲ್ಲೆಲ್ಲ ಆಯುಧ ಅಸ್ಥಿ ಪಂಜರಗಳುಳ್ಳ ಆಭರಣವನ್ನು ಧರಿಸಿದ ವೀರಭದ್ರ ಮತ್ತು ಭದ್ರಕಾಳಿ ಕ್ರಮವಾಗಿ ಶಿವ ಮತ್ತು ಶಕ್ತಿಯು ಶಕ್ತಿಶಾಲಿ ರೂಪವೇ ಆಗಿದೆ. ಮಹಾಶಿವನ ಸೂಚನೆಯಂತೆ ವೀರಭದ್ರ ತನ್ನ ಸೇನಾಬಲದಿಂದ ದಕ್ಷ ಪ್ರಜಾಪತಿಯ ಹಾಗೂ ಆತನ ಸೇನೆಯನ್ನು ನಿರ್ನಾಮ ಮಾಡಿದ. ಸೇನೆಯ ರುಂಡವನ್ನು ಕತ್ತರಿಸಿದ. ಎಲ್ಲ ದೇವರುಗಳು ಹಾಗೂ ಋಷಿ ಮುನಿಗಳು ತಮ್ಮ ಕೈಕಾಲುಗಳನ್ನು ಮುರಿದುಕೊಂಡು ನಿಸ್ಸಹಾಯಕರಾದರು. ಸ್ಕಂದ ಪುರಾಣದಲ್ಲಿ ತಿಳಿಸಿದಂತೆ ಮಹಾವಿಷ್ಣು ಪ್ರಯೋಗಿಸಿದ ಸುದರ್ಶನ ಚಕ್ರವನ್ನು ಕೂಡ ನುಂಗಿ ಹಾಕಿದನಂತೆ. ಸತಿಯ ಅಗಲಿಕೆಯನ್ನು ಮಹಾಶಿವನಿಂದ ತಡೆಯಲಾಗಲಿಲ್ಲ. ಯಜ್ಞದಲ್ಲಿ ಆಹುತಿಯಾದ ಜೀವವಿಲ್ಲದ ತನ್ನ ಸತಿಯ ಮೃತದೇಹವನ್ನು ಹೊತ್ತುಕೊಂಡು ಲೋಕವನ್ನೆಲ್ಲ ಸುತ್ತಿದ. ಈ ವೇಳೆ ಮಹಾಶಿವ ತನ್ನ ಹೊಣೆಗಾರಿಕೆಯನ್ನು ಮರೆತನಲ್ಲದೆ ನಿರ್ಲಕ್ಷ್ಯ ವಹಿಸಿದ. ಸ್ನೇಹಿತರೆ, ಯಜ್ಞ ಜಾಗದಲ್ಲಿ ನಡೆದ ಘಟನೆಯಿಂದ ಬೆದರಿ ಎಲ್ಲ ದೇವತೆಗಳು ಮತ್ತು ಋಷಿ ಮುನಿಗಳು ಸೃಷ್ಟಿಕರ್ತ ಬ್ರಹ್ಮನ ಮೊರೆ ಹೋದರು. ಆಗ ಬ್ರಹ್ಮ, ಶಿವನೇ ಎಲ್ಲಕ್ಕೂ ದಾರಿ ತೋರಬಲ್ಲನು, ಇಡೀ ಲೋಕದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಂತೆ ನೀವೇ ಅವನಿಗೆ ತಿಳಿಸಬೇಕು ಎಂದನು. ಬಳಿಕ ಬ್ರಹ್ಮ ಎಲ್ಲ ದೇವತೆಗಳೊಂದಿಗೆ ಜೊತೆಗೂಡಿ ಕೈಲಾಸಕ್ಕೆ ತೆರಳಿ ದಕ್ಷ ಮಹಾರಾಜನಿಗೆ ಕ್ಷಮೆ ನೀಡುವಂತೆ ಮತ್ತು ದೇವತೆಗಳು ಹಾಗೂ ಋಷಿ ಮುನಿಗಳ ತುಂಡಾದ ಕೈಕಾಲುಗಳನ್ನು ಪುನರ್ಜೋಡಣೆ ಮಾಡಬೇಕೆಂದು ಬೇಡಿಕೊಂಡನು. ಅರ್ಧಕ್ಕೆ ನಿಂತಿದ್ದ ಯಜ್ಞ ಪೂರ್ಣವಾಗಬೇಕೆಂದು ಪಾಲನಾಕರ್ತ ಮಹಾವಿಷ್ಣು ಮತ್ತು ಸೃಷ್ಟಿಕರ್ತ ಬ್ರಹ್ಮ ತಿಳಿಸಿದರು. ಬ್ರಹ್ಮ ಕೈಲಾಸದಲ್ಲಿ ಶಿವನನ್ನು ಸಂಬೋಧಿಸಿ ತನ್ನ ಪುತ್ರನ ನಡವಳಿಕೆಯನ್ನು ಕ್ಷಮಿಸುವಂತೆ ಜೀವದಾನ ಮಾಡುವಂತೆ ಕೋರಿಕೊಂಡನು. ಸ್ನೇಹಿತರೆ, ಶಿವ ಅನುಕಂಪದಿಂದ ದಕ್ಷ ಪ್ರಜಾಪತಿಯ ಸಂಗಾತಿ ಪ್ರಸೂತಿಯತ್ತ ಕನಿಕರ ತೋರಿದ. ತಕ್ಷಣ ದಕ್ಷಿಣ ತೆರೆಗೆ ಆಡಿನ ತಲೆಯನ್ನು ಮರು ಜೋಡಣೆ ಮಾಡಿದ. ದೇವತೆಗಳು ಹಾಗೂ ಋಷಿ ಮುನಿಗಳ ತುಂಡಾದ ಕೈ ಕಾಲುಗಳನ್ನು ಮೊದಲಿನ ಸ್ಥಿತಿಗೆ ತಂದನು. ಬಳಿಕ ಶಾಂತನಾಗಿ ಯಜ್ಞ ಸಂಪೂರ್ಣಗೊಳಿಸಲು ಅನುಮತಿ ನೀಡಿದ. ತನ್ನ ತಪ್ಪಿನ ಅರಿವಾಗಿ ದಕ್ಷ ಪ್ರಜಾಪತಿ ಯಜ್ಞಸ್ಥಳಕ್ಕೆ ಶಿವನನ್ನು ಆಮಂತ್ರಿಸಿದ. ಹೀಗೆ ಎಲ್ಲ ದೇವತೆಗಳು ಮತ್ತು ಮಹಾಶಿವನ ಉಪಸ್ಥಿತಿಯಲ್ಲಿ ಯಜ್ಞವು ಸಕಲ ಸಂಪ್ರದಾಯದಂತೆ ನೆರವೇರಿತು. ಈ ಘಟನೆ ಬಳಿಕ ದಕ್ಷರಾಜ ಶಿವನ ಪರಮ ಭಕ್ತನಾದ. ಕ್ಷಣ ಯಜ್ಞ ಮಹಾಶಿವನನ್ನು ಹೃದಯವನ್ನು ಶಕ್ತಿ ಹಾಗೂ ಅಹಮ್ಮನ್ನು ದಕ್ಷ ಪ್ರತಿನಿಧಿಸುತ್ತಾನೆ ಎಂಬ ಪ್ರತೀತಿ ಇದೆ. ವೀರಭದ್ರನೆಂದರೆ ಮಹಾಯೋಧ. ನಮ್ಮೊಳಗಿನ ಅಹಂ ಹಾಗೂ ನಿರ್ಲಕ್ಷ್ಯ ಭಾವವನ್ನು ಸಂಹರಿಸುವ ಸೇನೆ ಎಂದು ಭಾವಿಸಲಾಗುತ್ತದೆ. ಹೀಗಾಗಿ ವೀರಭದ್ರನ ಸೃಷ್ಟಿಯಾಯಿತು. ಅಹಂ ಭಾವವನ್ನು ಕ್ಷಮಿಸುವುದು ವೀರಭದ್ರನ ಪ್ರಮುಖ ಗುಣ ಲಕ್ಷಣಗಳಲ್ಲೊಂದು. ಈ ವೀರಭದ್ರನಿಗಾಗಿ ಎರಡು ಪ್ರಸಿದ್ಧ ದೇವಾಲಯಗಳು ಭಾರತದಲ್ಲಿದೆ. ಅವುಗಳೆಂದರೆ, ಸ್ನೇಹಿತರೆ, ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ಲೇಪಾಕ್ಷಿ ಗ್ರಾಮದಲ್ಲಿ ಈ ದೇವಾಲಯವಿದೆ. 16ನೇ ಶತಮಾನದಲ್ಲಿ ಈ ಮಂದಿರವನ್ನು ನಿರ್ಮಿಸಲಾಯಿತು. ಈ ಮಂದಿರದಿಂದ 200 ಮೀಟರ್ ದೂರದಲ್ಲಿ ನಂದಿ ವಿಗ್ರಹವಿದೆ. ಈ ಮಂದಿರವನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಮುಖಮಂಟಪ, ನಾಟ್ಯ ಮಂಟಪ ಮತ್ತು ರಂಗಮಂಟಪ. ಸ್ನೇಹಿತರೆ, ಪೆನಗೊಂಡಾದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜ ಅಚ್ಯುತರಾಯನ ಆಡಳಿತದಲ್ಲಿ ಗವರ್ನರ್ ಆಗಿದ್ದ ಸಹೋದರರಾದ ವಿರೂಪಣ್ಣ ನಾಯಕ ಮತ್ತು ವೀರಣ್ಣನವರು ಈ ದೇವಾಲಯವನ್ನು ಸ್ಥಾಪಿಸಿದರು. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಯಡೂರಿನ ಬಳಿ ಕೃಷ್ಣಾ ನದಿ ತೀರದ ಈ ದೇವಾಲಯವನ್ನು ಸ್ಥಾಪಿಸಲಾಗಿದೆ. ನಗರದಿಂದ 94 ಕಿಲೋಮೀಟರ್ ದೂರದಲ್ಲಿದೆ. 12ನೇ ಶತಮಾನದಲ್ಲಿ ವೀರಶೈವ ಸಂತ ಶ್ರೀ ಕಾಡಸಿದ್ದೇಶ್ವರರಿಂದ ದೇವಾಲಯದ ಸ್ಥಾಪನೆಯಾಯಿತು. ಸ್ನೇಹಿತರೆ, ದೇವಿ ಸತಿಯ ಮೃತದೇಹವನ್ನು ಮಹಾವಿಷ್ಣುವಿನ ಸುದರ್ಶನ ಚಕ್ರ ತುಂಡು ತುಂಡಾಗಿ ಕತ್ತರಿಸಿದಾಗ ಅದು 52 ತುಂಡುಗಳಾಗಿ ಭೂಮಿಯ ಬೇರೆ ಬೇರೆ ಸ್ಥಳಗಳಲ್ಲಿ ಬಿದ್ದವು.
ಅದನ್ನು 52 ಪುಣ್ಯ ಶಕ್ತಿ ಪೀಠಗಳೆಂದು ಹೇಳಲಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ವೀರಭದ್ರನು ಮಹಾವಿಷ್ಣುವಿನ ಸುದರ್ಶನ ಚಕ್ರವನ್ನು ನುಂಗಲು ಹೊರಟಿದ್ದ ಕಥೆಯ ಈ ಸಂಚಿಕೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಪ್ರೋತ್ಸಾಹಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.